ಸರ್ಕಾರಿ ಗೊಬ್ಬರವನ್ನು ಕಡಿಮೆ ಮಾಡ್ರಿ, ಸಾವಯವ ಹೆಚ್ಚ ಮಾಡ್ರಿ. ನನ್ನ ವಿನಂತಿ ಎಲ್ಲ ರೈತ ಬಂದವರಿಗೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಏನ್ರಿ? ತಪ್ಪ ಬುದ್ಧಿಶೆಟ್ಟಿ. ಬುದ್ಧಿಶೆಟ್ಟಿ ಯಾವ್ರಿ? ಒಕ್ಕೊಂದ್ರಿ. ನಿಮ್ ತಾಲೂಕು ರೀ? ಬೈಲಂಗಳ್ರಿ. ಜಿಲ್ಲಾ ರೀ? ಬಳ್ಳಾರಿ. ಬಳ್ಳಾರಿ. ಈ ಕಬ್ಬು ಬೆಳೆಸಬೇಕಾದ್ರಿ ಯಾವ ಗೊಬ್ಬರ ಆಗುತ್ತೆ? ನಾವು ಮೊದಲು ಸರ್ಕಾರಿ ಗೊಬ್ಬರ ಆಗುತ್ತಿದ್ವಿ ರೀ. ಈಗ ಎರಡು ವರ್ಷ ಆತಿ ಸಾವಯವ ಹಾಕಾಕತ್ತವ್ರಿ. ಸಾವಯವಾದ್ರಿ ಕೊಬ್ರ ಅಂತೇಳಿ ಬಂದೈತಿ. ಕೋಬಾ ಅಂತೇಳಿ ಬಂದೈತಿ ಹೊಸಾದ. ಅದನ್ನ ಹಾಕಾಕತ್ತವ್ರಿ. ಅದನ್ನ ಹಾಕಾದ್ರಿ. ಈಗ ಎಷ್ಟು ಎಕರೆ ಐತ್ರಿ ನಿಮ್ ಕಬ್ಬರಿ? ನಮ್ದ 30 ಎಕರೆ ಐತ್ರಿ. 30 ಎಕರೆ. 8 ವರ್ಷದಿಂದ ಆತ್ರಿ ನಿಮ್ ಕಬ್ಬ ಕೋಬಾ ಗೊಬ್ಬರ ಹಾಕೈತ್ರಿ? 2 ವರ್ಷ ಆತ್ರಿ. 2 ವರ್ಷ ಆದ್ರಿ. 2 ವರ್ಷ ಮೊದಲು 8 ಎಕರೆ ಹೋಗಿದ್ರಿ? ಮೊದಲ ಒಂದ್ 4 ಎಕರೆ ಹೋಗದ್ ನೋಡಿದ್ರು. ಹಾಸಲ ಹಾಸಲ ಆದ್ರಿ. ಎಷ್ಟು ಹೋಗಿದ್ರಿ? ಎಕರೆಕ್ 3 ಚೀಲ ಅಂತ ಹೋಗಿದ್ರಿ. ಹಾ ರೀ. ಎಷ್ಟು ಡೋಸ್ ಕೊಟ್ಟಿದ್ದೀರಿ? ಮೂರ್ ಡೋಸ್ ಅಂದ್ರೆ 1 ಎಕರೆ 9 ಚೀಲ ಇದ್ದಂಗ ಆತ್ರಿ. ಹಾ ರೀ. ಮುಂದೆ ಸರ್ಕಾರಿ ಗೊಬ್ಬರಕ್ಕ ಇದಕ್ಕೆ ಇಳುವರಿ ಏನ್ ಚೇಂಜಸ್ ಆಗಿದ್ರಿ? ಸರ್ಕಾರಿ ಗೊಬ್ಬರ ಹೋಗದಾಗ 40ರಿಂದ 48 ಟನ್ ಬರ್ತೈತ್ರಿ. ಈ ಗೊಬ್ಬರ ಜಾಣಂತೆ 45ರಿಂದ 50 ಟನ್ ಬಂದೈತ್ರಿ. 50 ಟನ್ ಬಂದ್ರಿ. ಇಳುವರಿ ಇದೆ. ಮುಂದೆ ಈಗ 8 ಎಕರೆ ಹೋಗುತ್ತಾರ ಗೊಬ್ಬರ? ಸದ್ಯಾಗ 15 ಎಕರೆ ಕುಳೆಕ್ ಹೋಗುತ್ತಾರೆ. ಕುಳೆಕ್ರೆ ಇದನ್ನ ಎಷ್ಟು ಡೋಸ್ ಕೊಟ್ಟಾರೆ? ಈಗ 1 ಡೋಸ್ ಮುಗಿದ್ರಿ. 1 ಡೋಸ್ ಮುಗಿದ್ರಿ. ಸದ್ಯ 2 ಡೋಸ್ ಚಾಲು ಮಾಡ್ಬೇಕಾಗಿ. 2 ಡೋಸ್ ಈಗ ಎಕರೆಗೆ ಎಷ್ಟು ಚಲೋ ಆಗುತ್ತಾರೆ? 3 ಚೀಲ ಆಗುತ್ತಾರೆ. 3 ಚೀಲ ಆಗುತ್ತಾರೆ. ಈಗ ಹೆಂಗ ಅನಸ್ತದ್ರಿ ಸರ್ಕಾರ ಗೊಬ್ಬರಕ್ಕೆ? ಇದಕ್ಕೆ ಬಹಳ ಫರಕ ಐತ್ರಿ. ಮರಿ ಜಾಸ್ತಿ ಹಾಕತ್ರಿ ಅದಕ್ಕ. ಹ್ಞೂ. ಮುಂದೆ ಕಬ್ಬಿನ ಕಲರ್ ಚೇಂಜ್ ಮಾಡ್ತೈತ್ರಿ. ಹ್ಞೂ. ಈಗ ಮರಿ ನೋಡ್ರಲ್ಲ, ಈಗ ಎಷ್ಟು ಆಗ್ಯದ ಮರಿ? 7-8 ಮಿನಿಮಮ್ ಮರಿ ಹೊಡ್ತೈತ್ರಿ. ಹ್ಞೂ. ಎಷ್ಟು ತಿಂಗಳದೈತ್ರಿ ಅದ್ರ? ಇದ 2.5-3 ತಿಂಗಳ ಕಬ್ಬ ಐತಿ ನೋಡ್ರಿ. 2.5-3 ತಿಂಗಳ ಕಬ್ಬ ರೀ. ಹ್ಞೂ. ಭೂಮಿ ಫಲವತ್ತು ಹೆಂಗ ಅನಸ್ತದ್ರಿ? ಭೂಮಿ ಫಲವತ್ತು ಚಲೋ ಐತ್ರಿ. ಚಲೋ ಅನ್ಸತ್ರಿ. ಈಗ ಉಳಿದ ರೈತರಿಗೆ ಏನಂತ ಹೇಳ್ತಾರೆ ಇದ್ರ ಬಗ್ಗೆ, ಗೊಬ್ಬರ ಬಗ್ಗೆ? ಈ ಗೊಬ್ಬರ ಹಾಕ್ರಿ ರೈತ ಬಂದವ್ರಿಗೆ ನಾ ವಿನಂತಿಯಿಂದ ಕೇಳ್ಕೊತೇನ್ರಿ. ಹ್ಞೂ. ಸರ್ಕಾರಿ ಗೊಬ್ಬರವನ್ನು ಕಡಿಮೆ ಮಾಡ್ರಿ. ಹ್ಞೂ. ಸಾವಯವ ಹೆಚ್ಚು ಮಾಡ್ರಿ. ಹ್ಞೂ. ನನ್ನ ವಿನಂತಿ ಎಲ್ಲ ರೈತ ಬಂದವರಿಗೆ. ಹ್ಞೂ. ನಮಸ್ಕಾರ. ನಮಸ್ಕಾರ.